ಏಜ್ನಲ್ಲಿ ಒಳ್ಳೆ ಹುಡುಗರು ಮಾತ್ರ ಸಕ್ಸಸ್ ಆಗ್ತಾರೆ, ಕೆಟ್ಟ ಹುಡುಗರು ಹಾಳ ಹೋಗ್ತಾರೆ ಅಂತ ನಿಮ್ಮ ನಂಬಿಕೆ. ಅವತ್ತು ಕೆಟ್ಟನಾಗಿದ್ದ ರೋಬೋ ಬದಲಾಗಿ ಇವತ್ತು ಒಳ್ಳೆ ಸಕ್ಸಸ್ ಮಾಡಿದ್ದಾರೆ ಅಂತ ನೀವು ನಂಬ್ತೀರಾ? ಈ ಕಾಲೇಜ್ನಲ್ಲಿ ಈ ಸ್ಟೇಜ್ ಮೇಲೆ ನಿಂತ್ಕೊಳ್ಳೋ ಯೋಗ್ಯತೆ ಖಂಡಿತ ನನಗಿಲ್ಲ. ಯಾಕೆಂದ್ರೆ ನಾನಿಲ್ಲಿದ್ದಷ್ಟು ದಿನಾನು ಸ್ಟೂಡೆಂಟ್ಸ್ಗಳಿಗೆ ಲೆಕ್ಚರರ್ಗಳಿಗೆ ತುಂಬ ಟಾರ್ಚರ್ ಮಾಡಿದ್ದೀನಿ. ರೋಬೋ ಅಂದರೆ ನನಗೆ ತುಂಬ ಇಷ್ಟ. ಅದು ನನಗೆ ಯೌವನದಲ್ಲಿ ಸೂಪರ್ ಮ್ಯಾನ್ ಇಮೇಜ್ ಕೊಡ್ತು, ಅಹಂಕಾರ ಕೊಡ್ತು. ಕಾಲೇಜ್ ಡೇ ದಿನ ನಡೆದಂಥ ಒಂದು ಆಕ್ಸಿಡೆಂಟ್ ನನ್ನ ಲೈಫ್ನೇ ಚೇಂಜ್ ಮಾಡಿಬಿಡ್ತು. ಮತ್ತೆ ತಪ್ಪು ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ರೋಬೋ ಬಗ್ಗೆ ರಿಸರ್ಚ್ ಮಾಡಿದೆ, ಸಕ್ಸಸ್ ಆದೆ. ಜಪಾನ್ನ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಸಿಕ್ತು. ನೋಡಿದ್ರಲ್ಲ, ಓದೋ ವಯಸ್ಸಿನಲ್ಲಿ ಎಲ್ಲರೂ ತಪ್ಪು ಮಾಡ್ತಾರೆ, ಆದರೆ ರೋಬೋ ಅದನ್ನು ತಿದ್ದುಕೊಂಡು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾನೆ. ಅವನಂತ ಹುಡುಗರಿಗೆ ಇವನು ಮಾದರಿಯಾಗಿದೆ. ಇವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇರೋದು ನೀವೆಲ್ಲ ಇವ್ರನ್ನ ನೋಡಿ ಇವ್ರ ತರ ಆಗ್ಬೇಕು ಅಂತ. ಆದ್ರೆ ನಾನಿಲ್ಲಿ ಮಾತಾಡಕ್ ಬಂದಿರೋದು ನಂತರ ಯಾರು ಆಗ್ಬಾರ್ದು ಅಂತ. ಯಾರೇ ಆಗಿ ಓದೋ ಟೈಮಲ್ಲಿ ಓದ್ಬೇಕು, ಲವ್ ಮಾಡೋ ಟೈಮಲ್ಲಿ ಲವ್ ಮಾಡ್ಬೇಕು. ಲವ್ ಯಾವಾಗ ಬೇಕಾದ್ರೂ ಮಾಡ್ಬೋದು, ಆದ್ರೆ ಯಾವಾಗ್ಲೂ ಓದಕ್ಕಾಗಲ್ಲ. ಓದೋ ಟೈಮಲ್ಲಿ ಲವ್ ಮಾಡಿದ್ರೆ ಬರೀ ಲವ್ ಮಾತ್ರ ಅಲ್ಲ, ಲೈಫೇ ಹಾಳಾಗ್ಬಿಡತ್ತೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ನಮ್ಮ ಅಪ್ಪ ಅಮ್ಮ ನಾನು ಓದ್ಬೇಕು ಅಂತ ತುಂಬಾ ಆಸೆ ಪಟ್ರು, ಕಷ್ಟಪಟ್ರು, ಕನಸ್ಕೊಂಡ್ರು, ಆದ್ರೆ ನಾನು ಅವ್ರ ಮಾತು ಕೇಳಲಿಲ್ಲ. ಪ್ರೀತಿ ಪ್ರೀತಿ ಅಂತ ಒಂದು ಹುಡುಗಿಯಿಂದ ಬಿದ್ದು ನನ್ನ ಲೈಫ್ನೇ ಹಾಳು ಮಾಡ್ಕೊಂಡ್ಬಿಟ್ಟೆ. ಅದಕ್ಕೆ ನಾನು ಅವಳನ್ನ ದೂಷಿಸ್ತಿಲ್ಲ, ಯಾಕಂದ್ರೆ ಅವಳದು ಲವ್ ಮಾಡೋ ವಯಸ್ಸಲ್ಲ, ಓದೋ ವಯಸ್ಸು. ಅವ್ರ ಅಪ್ಪ ಅಮ್ಮ ಗೊತ್ತಾಯ್ತು, ಬುದ್ಧಿ ಹೇಳಿದ್ರು, ಅರ್ಥ ಮಾಡ್ಕೊಂಡು ಚೇಂಜ್ ಆದ್ಲು. ಆದ್ರೆ ನಾನು ಯಾರು ಬುದ್ಧಿ ಹೇಳಿದ್ರು ಚೇಂಜ್ ಆಗ್ಲಿಲ್ಲ. ಇನ್ನೊಂದು ಹುಡುಗಿಯಿಂದ ಹೋದೆ, ಅವಳ ನನ್ನ ಪ್ರೀತಿಸ್ಲಿಲ್ಲ, ಯಾಕಂದ್ರೆ ನನ್ನ ಪ್ರೀತಿ ಪ್ರೀತಿನೇ ಆಗಿರ್ಲಿಲ್ಲ. ನಾನು ನನ್ನ ಕಾಲೇಜಿಗೆ ದ್ರೋಹ ಮಾಡ್ದೆ, ನಮ್ಮ ಅಪ್ಪ ಅಮ್ಮಂಗೆ ದ್ರೋಹ ಮಾಡ್ದೆ, ವಿದ್ಯೆಗೆ ದ್ರೋಹ ಮಾಡ್ದೆ, ನನಗ್ ನಾನೇ ದ್ರೋಹ ಮಾಡ್ಕೊಂಡೆ. ದಯವಿಟ್ಟು ನಂತರ ಯಾರು ಆಗ್ಬೇಡಿ ಪ್ಲೀಸ್. ದೊಡ್ಡ ಆಫೀಸರ್ ಆಗ್ಲಿ ಅಂತ ಆಸೆ ಪಟ್ಟಿದ್ರು. ನಮ್ಮಪ್ಪ ಅಟ್ಲೀಸ್ಟ್ ಅಟೆಂಡರ್ ಆದ್ರೂ ಆಗ್ಲಿ ಅಂತ ಆಸೆ ಪಟ್ಟಿದ್ರು. ಆದ್ರೆ ನಾನು ಏನೂ ಆಗ್ಲಿಲ್ಲ. ನನ್ಗೆ ಇವಾಗ ತುಂಬಾ ಪಶ್ಚಾತ್ತಾಪ ಆಗಿದೆ. ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀನಿ, ಕೂಲಿ ಕೆಲಸ ಆದ್ರೂ ಮಾಡಿ ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ಸಾಕ್ತೀನಿ. ಅಪ್ಪ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡಪ್ಪ. ಇಷ್ಟೆಲ್ಲ ಆದ್ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ನಾವು ಸೇರ್ತಿದ್ದ ದಂಡಕ್ಕೆ ನನ್ನನ್ನು ಹುಡುಕೊಂಬಂದು ಜೀವನದಲ್ಲಿ ಎಲ್ಲ ಮುಗ್ದೋಯ್ತು ಅಂತ ಸೋತೋಗಿದ್ ನನ್ಗೆ ಧೈರ್ಯ ತುಂಬಿದ್ರು, ಉತ್ಸಾಹ ತುಂಬಿದ್ರು. ನಾನೇನಾದ್ರೂ ಮಾಡೇ ಮಾಡ್ತೀನಿ ಅಂತ ನೀನ್ ಡಿಸೈಡ್ ಮಾಡು, ಖಂಡಿತ ಗೆಲ್ತೀಯಾ ರಾಕಿ. ಅಚೀವ್ ಮಾಡಕ್ಕೆ ಹಣ ಬೇಡ, ಹಣ ವಯಸ್ಸು ಮುಖ್ಯ ಅಲ್ವೋ? ಅಚೀವ್ ಮಾಡುವರೆಗೂ ತಿರುಗಿ ನೋಡಲ್ಲ ಅಂತ ಚಾಲೆಂಜ್ ಮಾಡು ರಾಕೇಶ್. ಅವ್ರ ಮಾತುಗಳನ್ನ ಕೇಳ್ತಿದ್ದ ಹಾಗೆ ನನ್ಗೇನೋ ಒಂಥರ ಚೈತನ್ಯ ಬಂತು, ನಾನು ಏನೇನು ಬೇಕಾದ್ರೂ ಸಾಧನೆ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತು. ಆ ಕ್ಷಣ ಡಿಸೈಡ್ ಮಾಡಿದೆ ಇಡೀ ಪ್ರಪಂಚ ಗುರುಸೋ ತರ ನಾನು ಏನಾದ್ರೂ ಸಾಧನೆ ಮಾಡೇ ಮಾಡ್ತೀನಿ ಅಂತ. ಎಸ್, ಮಾಡೇ ಮಾಡ್ತೀನಿ, ಗೆದ್ದೇ ಗೆಲ್ತೀನಿ.